ತುಂಬಾ ಖುಷಿ. ಅಂದ್ರೆ ನೆನ್ನೆ ಮೊನ್ನೆ ನಡೆದಂಗಿದೆ ಮುಂಗಾರು ಮಳೆ. ಅವರದ್ದು ಫೋಟೋ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದು. ಅವರೊಂದು ಧಾರಾಕಾರ ಮಳೆಯಲ್ಲಿ ಕಾರ್ ಇಳಿದಾಗ ನಾನು ಜೋಕ್ ಮಾಡಿದ್ದು ನೆನಪಾಯ್ತು. ನಾನು ಪ್ರೀತಮ್ ಇದ್ದ ನನ್ನ ಜೊತೆ, ಮತ್ತು ಕ್ಯಾಮ್ರಾ ಮುನ್ ಕಿಟ್ಟಿ ಹಿಂಗೆ ಮೇಲುಗಡೆಯಿಂದ ನೋಡ್ತಾ ಇದ್ವಿ. ಕಾರ್ ಇಳಿತಾ ಇದ್ರು ಪೂಜಾ ಗಾಂಧಿ ಅವರು. ಏ, ಹುಡುಗಿಗಿಂತ ಮೊದಲು ಮೂಗು ಬರ್ತಾ ಇದೆಯಲ್ಲ ಅಂತ ಕೇಳಿದ್ವಿ. ಅವ್ರ ಪಾಪ ಎರಡು ಮೂರು ಸತಿ ಹೀಗೆ ಆಚೆ ಬೆಂಡಾಗಿ ಬಂದಿದ್ದರು. ಆಮೇಲೆ ಮಾರನೇ ದಿವಸ ಆ ಮಳೆಯಲ್ಲಿ ನಾವೆಲ್ಲ ಕೂಲಿ ಕೆಲಸದ ಥರ ಆಗಿಬಿಟ್ಟಿದ್ವಿ. ಅಷ್ಟು ರಣಭಯಂಕರ ಶೂಟಿಂಗ್ ಅದು ಮಳೆಯಲ್ಲಿ. ಅವರು ನಮಗೆ ನಮ್ಮ ಪಾಡನ್ನೆಲ್ಲ ನೋಡಿ ನಮ್ಮ ಜೊತೆ ಒಂದು ತಂಡದವ್ರಾಗಿ ಬೆರೆತು ಆ ಇಡೀ ಸ್ಕ್ರಿಪ್ಟನ್ನು ಕಂಠಪಾಠ ಮಾಡಿ ಒಂದು ಆ ಕನ್ನಡದ ಮೇಲಿನ ಅವ್ರ ಪ್ರೀತಿ ಮತ್ತು ಒಂದು ಸಿನಿಮಾ ಮೇಲಿನ ಪ್ರೀತಿ ಅದೆಲ್ಲ ನೆನ್ನೆ ಮೊನ್ನೆ ನಡೆದಾಗಿದೆ. ಆಮೇಲೆ ಈಗ ನಾವು ಹೇಗೆ ಅವರು ಕರ್ನಾಟಕಕ್ಕೆ ಬರೋದಕ್ಕೆ ನಾವು ಮತ್ತು ತಂಡ ಕಾರಣ ಆಯಿತು, ಹಾಗೆ ಆ ಸಿನಿಮಾ ಹಿಟ್ಟಾಗೋದಕ್ಕೂ ಅವರ ಡೆಡಿಕೇಷನ್ನು ಒಂದು ಕಾರಣ. ತುಂಬ ಡೆಡಿಕೇಟೆಡ್ ಕಲಾವಿದೆ ಪೂಜಾ ಗಾಂಧಿ ಅವರು. ಆಮೇಲೆ ಹತ್ತು ಚಿಲ್ಲರೆ ವರ್ಷದ ಸ್ನೇಹ ಅವ್ರದ್ದು, ಮತ್ತು ವಿಜಯ್ ಘೋರ್ಪಡೆ ಅವರದ್ದು, ಇಬ್ಬರಿಗೂ ಸಾಂಸಾರಿಕ ಜೀವನ ಶುರು ಈಗ. ಸೊ ಅಲ್ಲಿ ಎಲ್ಲಿ ದೋಸ್ತಿ ಇರುತ್ತೋ ಅಲ್ಲಿ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ನಾನೊಬ್ಬ ಕನ್ನಡಿಗನಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ಕನ್ನಡ ಚಿತ್ರೋದ್ಯಮದವನಾಗಿ ನನ್ನ ಸಹೋದ್ಯೋಗಿ ಪೂಜಾ ಗಾಂಧಿ ಅವರಿಗೆ ಸದಾಕಾಲ ಶುಭ ಕೋರ್ತೇನೆ. ತುಂಬ ಒಳ್ಳೆಯ ಮನಸ್ಸಿನ ಹುಡುಗಿ ಆಕೆ. ತುಂಬ ಚೆನ್ನಾಗಿರಿ, ಈ ಮಂತ್ರಮಾಂಗಲ್ಯ ನಡೀತು, ಈಗ ಶುರುವಾಗ್ತಿದೆ. ಸೊ ನಾನು ಮತ್ತು ಜಯಂತ್ ಕಾಯ್ಕಿಣಿಯವರು ನನ್ನ ಕುಟುಂಬ ಎಲ್ಲ ಬಂದಿದ್ದು ಬಹಳ ಸಂತೋಷ. ಅವರ ಮದುವೆ ಮತ್ತು ಅವರ ಸ್ನೇಹ, ಗಂಡ ಹೆಂಡತಿ ಯಾವತ್ತಿದ್ರು, ಗಂಡ ಹೆಂಡತಿ ಅಂದರೆ ಬರೀ ಸಂಸಾರಕ್ಕೋಸ್ಕರ ಗಂಡ ಹೆಂಡತಿ ಆಗೋದಲ್ಲ, ಒಂದು ಸ್ನೇಹ ಇರಬೇಕು ಗಂಡ ಹೆಂಡತಿ ಮಧ್ಯೆ. ಅವ್ರು ಆಲ್ರೆಡಿ ಸ್ನೇಹಿತರಾದ್ದರಿಂದ ನಾನು ಒಬ್ಬ ಸ್ನೇಹಿತನಾಗಿ ತುಂಬ ಶುಭ ಕೋರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.